ಲೀಲಾವತಿ ಹೋಮ್ ರೆಸಿಪಿಗೆ ಮತ್ತೊಮ್ಮೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತೇ ನಾನು ಜವಳಿಕಾಯಿಯ ಫ್ರೈಡ್ ರೈಸ್ ಮಾಡೋದು ಹೇಗೆ ಅನ್ನೋದನ್ನು ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೇನೆ. ನೋಡಿ, ಅರ್ಧ ಸ್ಪೂನು ಸಾಸಿವೆ ತಗೊಳ್ಳಿ, 1/2 ಸ್ಪೂನು ಉದ್ದಿನಬೇಳೆ, 1/2 ಸ್ಪೂನು ಕಡಲೆಬೇಳೆ ತಗೊಳ್ಳಿ. ನೋಡಿ, ಗೊತ್ತಾಗ್ತಾ ಇದೆಯಲ್ಲ, ಇದನ್ನೆಲ್ಲ ಸಣ್ಣ ಉರಿಯಲ್ಲೇ ಫ್ರೈ ಮಾಡಬೇಕು. ಈಗ ನಾವು ಇದಕ್ಕೆ ಸ್ವಲ್ಪ ಶೇಂಗಾವನ್ನು ಆ್ಯಡ್ ಮಾಡುವ, ಸೇರಿಸುವ ಇದಕ್ಕೆ. ಸ್ವಲ್ಪ ಶೇಂಗಾ ಕೂಡ ಹಾಕಿದ್ದೇನೆ. ಈಗ ಇದನ್ನು ನೀವು ಲೋ ಫ್ಲೇಮಲ್ಲೇ ಇದನ್ನು ಹೀಟ್ ಮಾಡಬೇಕು. ಆವಾಗ ಚೆನ್ನಾಗೆಲ್ಲ ಫ್ರೈ ಆಗುತ್ತೆ. ಇದು ಗೊತ್ತಾಗ್ತಾ ಇದೆಯಲ್ಲ, ಸಣ್ಣ ಒಲೆಯಲ್ಲಿ ಇಟ್ಟಿದ್ದೇನೆ ಈಗ, ಆಲ್ರೆಡಿ ಆಗ್ತಾ ಇದೆ. ಇದಕ್ಕೆ ಒಂದು ಸ್ವಲ್ಪ ಅರಶಿನ ಸೇರಿಸುವ, ಆವಾಗ ರುಚಿ ಕೂಡ ಹೆಚ್ಚಾಗುತ್ತೆ. ಕರಿಬೇವು ಸೊಪ್ಪು ಕೂಡ ಸೇರಿಸಿ, ಇದು ಒಂದು ಜೀರ್ಣಕಾರಿ, ಹೆಚ್ಚಿನ ಒಂದು ಫೈಬರ್ ಕೂಡ ಇರುತ್ತೆ. ಇದನ್ನು ಲೋ ಫ್ಲೇಮಲ್ಲೇ ಹೀಗೆ ಸ್ಟರ್ರಿಂಗ್ ಮಾಡಬೇಕೀಗ. ಎಲ್ಲವೂ ಒಂದು ಸಮತೋಲನದಲ್ಲಿ ಎಣ್ಣೆ ಒಳಗೆ ಫ್ರೈ ಆಗುತ್ತೆ. ಇದು ನೋಡಿ ಆಗ್ತಾ ಇದೆ ಆಲ್ರೆಡಿ. ಬಣ್ಣಕ್ಕೆ ಬಂದಿದೆ. ಈಗ ಸಣ್ಣಕ್ಕೆ ಹೆಚ್ಚಿಕೊಂಡಂತಹ ಜವಳಿಕಾಯಿ ಹಾಕ್ತೇನೆ. ಈಗ ಹೆಚ್ಚಿಕೊಂಡಂತಹ ಈ ಜವಳಿಕಾಯಿನ ಒಂದೆರಡು ಸತಿ ನೀರಲ್ಲಿ ತೊಳೆದ್ಬಿಡಿ. ಈಗ ಅದಕ್ಕೆ ಒಗ್ಗರಣೆಗೆ ಹಾಕುವ, ಚೆನ್ನಾಗಿ ಬೇಯುತ್ತೆ ಅದು. ಸಣ್ಣ ಉರಿಯಲ್ಲಿ ಜವಳಿಕಾಯಿ ಹಾಕಿದ್ದೀನಿ. ಇದು ಸಣ್ಣ ಉರಿಯಲ್ಲೇ ಬೇಯಬೇಕು. ಒಂದು ಹನಿ ನೀರು ಹಾಕಿದ್ರೂ ಸಾಕು, ಬೇಗ ಬೆಂದು ಹೋಗುತ್ತೆ ಇದು. ಆಲ್ರೆಡಿ ಜವಳಿಕಾಯಿ ಬೆಂದಿದೆ, ತನ್ನ ಎಲ್ಲ ಸಾರವನ್ನು ಬಿಟ್ಕೊಳ್ತಾ ಇದೆ. ಈಗ ನಾವು ಮಾಡಿದಂತಹ ಮಸಾಲೆ ಪುಡಿ, ಅಜ್ಕಾರ ಪುಡಿಯನ್ನು ಕೂಡ ಇದಕ್ಕೆ ಸೇರಿಸುವ. ಆವಾಗ ಎಲ್ಲದೂ ಹೊಂದಿಕೊಂಡು ಅತ್ಯಂತ ಉತ್ಕೃಷ್ಟವಾದ ರುಚಿಯನ್ನು ಇದು ಕೊಡುತ್ತೆ ಅಂತ ಹೇಳಕ್ಕೆ ಬಯಸ್ತಾ ಇದ್ದೇನೆ. ಒಂದು ಸ್ಪೂನ್ ಮಸಾಲೆ ಪುಡಿ ಹಾಕಿ, ಹೀಗೆ ಮಸಾಲೆ ಪುಡಿ ಹಾಕಿ ಈಗ ಗ್ಯಾಸ್ ಆಫ್ ಮಾಡ್ಕೊಂಬಿಡಿ, ಆಮೇಲೆ ಮತ್ತೆ ಹಚ್ಚಿದ್ರೆ ಆಯಿತು. ಮಸಾಲೆ ಪುಡಿ ಹಾಕಿ, ಈಗ ಅಜ್ಕಾರ ಪುಡಿ ಹಾಕಿ, ಒಂದು ಸ್ಪೂನು ಅಜ್ಕಾರ ಪುಡಿ ಹಾಕಿ. ಈಗ ಇದಕ್ಕೆ ಕಾಯಿ ಹಾಕುವ, ಸ್ವಲ್ಪ ಕಾಯಿ, ಸ್ವಲ್ಪ ಬೆಲ್ಲ ಹಾಕುವ, ಕೊಬ್ಬರಿ, ಸ್ವಲ್ಪ ಬೆಲ್ಲ ಹಾಕಿದ್ದೇನೆ. ಈಗ ಮತ್ತೆ ಡೀಪಾಗಿ ಫ್ರೈ ಮಾಡುವ. ಇದು 15 ದಿವಸ 20 ದಿವಸ ಆದರೂ ಕೆಡೋದಿಲ್ಲ. ಸ್ವಲ್ಪ ಪದೇ ಪದೇ ಒಂಚೂರು ಎಣ್ಣೆ ಹಾಕಿ ಕೈಯಾಡಿಸ್ತಾ ಇರಬೇಕು. ಅದು ತುಂಬಾ ರುಚಿ ಇರುತ್ತೆ. ಈ ಒಂದು ಫ್ರೈಡ್ ರೈಸು ತುಂಬಾ ಅಂದರೆ ತುಂಬ ರುಚಿ ಇರುತ್ತೆ. ನಾನು ಮಾಡಿದ್ದೇನೆ, ತಿಂದು ಕೂಡ ನೋಡಿದ್ದೇನೆ. ನೀವು ಮಾಡಿ ಕಲ್ತ್ಕೊಳ್ಳಿ. ಈಗ ಇದನ್ನ ಮತ್ತೆ ಫ್ರೈ ಮಾಡುವ. ಈಗ ಸಣ್ಣ ಉರಿಯಲ್ಲೇ ಫ್ರೈ ಮಾಡುವ. ಹೀಗೆ ಎಷ್ಟು ಚೆನ್ನಾಗಾಯ್ತಲ್ಲ. ಇದಕ್ಕೆ ಫ್ರೈಡ್ ರೈಸ್ ಅಲ್ವಾ, ಸ್ವಲ್ಪ ಎಣ್ಣೆ ಜಾಸ್ತಿನೇ ಇರಬೇಕು, ಅಂದ್ರೇ ರುಚಿ ಆಗೋದು, ಇಲ್ಲ ರುಚಿ ಆಗೋದಿಲ್ಲ. ಇದು ನೋಡಿ, ಇದು 15 ದಿವಸ ಇಟ್ಟರೂ ಕೆಡೋದಿಲ್ಲ. ಇದು ಸ್ವಲ್ಪ ಎಣ್ಣೆ ಪ್ರಮಾಣ ಜಾಸ್ತಿ ಇರುತ್ತಲ್ಲ, ಕೆಡೋದಿಲ್ಲ. ಮತ್ತು ಅನ್ನಕ್ಕೆ ಸ್ವಲ್ಪ ಎಣ್ಣೆ ಪ್ರಮಾಣ ಜಾಸ್ತಿ ಬೇಕಲ್ಲ ಫ್ರೈಡ್ ರೈಸ್ ಎಲ್ಲ ಮಾಡೋದಕ್ಕೆ. ಈಗ ನೋಡಿ, ಇಲ್ಲಿ ಹೊಂಬಣ್ಣ ಬರ್ತಾ ಇದೆ, ಗೊತ್ತಾಗ್ತಾ ಇದೆಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಎಲ್ಲ ಮಿಕ್ಸ್ ಆದ ತಕ್ಷಣ ಇನ್ನೂ ಟೇಸ್ಟ್ ತುಂಬಾ ಆಗುತ್ತೆ. ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕೋಬೋದು, ಇಲ್ಲ ಅನ್ನಕ್ಕಾದರೂ ಉಪ್ಪು ಹಾಕಿ ಕಲಿಸ್ಬೋದು. ಹದವಾಗಿ ಬೆಂದಿದೆ ಆಗಿದೆ ಇದು. ಈಗ ಇದಕ್ಕೆ ಅನ್ನಕ್ಕೆ ಕಲಿಸುವ, ಸ್ವಲ್ಪ ಉಪ್ಪು ಹಾಕಿ ಅನ್ನ ಕಲಿಸುವ. ತುಂಬ ಅಂದರೆ ತುಂಬ ರುಚಿ ಇರುತ್ತೆ, ಮತ್ತೆ ಮತ್ತೆ ತಿನ್ನಬೇಕು ಅನ್ಸುತ್ತೆ. ಈ ಒಂದು ಜವಳಿಕಾಯಲ್ಲಿ ಯಥೇಚ್ಛವಾದ ಫೈಬರ್ ಅಂಶನೂ ಕೂಡ ಇರುತ್ತೆ, ಜೀರ್ಣಕಾರಿ. ಹಾಗಾಗಿ ನೀವು ಯಥೇಚ್ಛವಾಗಿ ಜವಳಿಕಾಯನ್ನ ಬಳಸೋದ್ರಿಂದ ಒಂದು ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡುವಂತಹ ಒಂದು ಶಕ್ತಿ ಕೂಡ ಇದೆ. ಹಾಗಾಗಿ ಈಗ ಅನ್ನವನ್ನು ಕಲಿಸ್ತಾ ಇದ್ದೇನೆ, ತೋರಿಸ್ತೇನೆ ನಿಮಗೆ. ಮತ್ತೆ ಮತ್ತೆ ತಿನ್ನಬೇಕೆನಿಸುವಂತಹ ಜವಳಿಕಾಯಿ ಫ್ರೈಡ್ ರೈಸ್ ತಯಾರಾಗಿದೆ. ತುಂಬಾ ರುಚಿಯಾಗಿದೆ. ನೀವು ಈ ರೀತಿ ಹೆಣ್ಮಕ್ಳು ಸಾಂಪ್ರದಾಯಿಕವಾದಂತಹ ಅಡುಗೆಗಳನ್ನು ಕಲ್ತ್ಕೊಂಡ್ಬಿಟ್ರೆ ಖಂಡಿತವಾಗ್ಲೂ ಆರೋಗ್ಯಕ್ಕೂ ಪೂರಕವಾಗಿರುತ್ತೆ, ಮತ್ತು ತಿನ್ನೋದಕ್ಕೂ ಪೂರಕವಾಗಿರುತ್ತೆ, ಜೀರ್ಣಕಾರಿ ಕೂಡ. ಬಹುಶಃ ಈ ವಿಡಿಯೋ ನಿಮಗೆ ತುಂಬ ಉಪಯೋಗ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್.